ನಮ್ಮ ಆರ್ ಸಿ ಬಿ ಕೆ ಕೆ ಆರ್ ವಿರುದ್ಧ ಗೆಲ್ಲಬೇಕಾದ ಪಂದ್ಯವನ್ನ ಈಸಿಯಾಗಿ ಕೈ ಚೆಲ್ಲಿಕೊಂಡಿತು ಅಂತಲೇ ಹೇಳ್ಬೋದು ಆದರೆ ಪಂದ್ಯ ಸೋತ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಮ್ಮ ಹೊಸ ಕೋಚ್ ಆಗಿರುವ ಮೈಕ್ ಹಸನ್ ಅವರು ಆಟಗಾರರಿಗೆ ಏನೆಲ್ಲ ಸಲಹೆಯನ್ನು ಹೇಳ್ತಾರೆ ಹಾಗೆಯೇ ಯಾವೆಲ್ಲ ಆಟಗಾರರಿಗೆ ಗರಂ ಆಗ್ತಾರೆ ಕ್ಲಾಸ್ ತೆಗೆದುಕೊಂಡು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತೊಳ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಸುಬ್ರಾಗಿದ್ದರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ವಿಡಿಯೋ ಕೆಳಗಿನದೆ ಗೈಸ್ ಹೊಸ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಎಬ್ ಡಿ ವಿಲಿಯರ್ಸ್ ಅವರು ವಿರಾಟ್ ಕೊಹ್ಲಿಗೆ ಅವರು ಎರಡು ನೂರನೇ ಪಂದ್ಯವನ್ನು ಆಡಿದ್ದಕ್ಕಾಗಿ ಜರ್ಸಿ ನಂಬರ್ ಟೂ ಹಂಡ್ರೆಡ್ ಅಂತ ಬರೆದಿರೋದನ್ನು ವಿರಾಟ್ ಕೊಹ್ಲಿಗೆ ಕೊಡ್ತಾರೆ ಎಲ್ಲರೂ ಕೂಡ ಕ್ಲಾಪ್ಸನ್ನು ಹಾಕ್ತಾರೆ ಅದಾದ ಬಳಿಕ ಎರಡು ನೂರು ಪಂದ್ಯ ಆಡಿದ್ರಲ್ಲ ಸೊ ವಿರಾಟ್ ಕೊಹ್ಲಿ ಅದರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಾರೆ ಸೊ ಇದೇ ಫ್ರಾಂಚೈಸಿಯಲ್ಲಿ ನಾನು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಆಡ್ತಾ ಇದ್ದೀನಿ ಈ ತುಂಬಾ ನನಗೆ ಈ ಒಂದು ಫ್ರಾಂಚೈಸಿ ಸಪೋರ್ಟ್ ಮಾಡ್ತಾ ಬಂದಿದೆ ಹಾಗೆಯೇ ನನ್ನ ಪೇಂಟ್ಸ್ಗಳನ್ನು ಕೂಡ ಈ ಒಂದು ಫ್ರಾಂಚೈಸಿ ಅರ್ಥ ಮಾಡಿಕೊಂಡಿದೆ ಆರ್ ಸಿ ಬಿ ಫ್ರಾಂಚೈಸಿದೊಂದು ನಮ್ಮ ಫ್ಯಾಮಿಲಿ ಥರ ಅಂತ ನಾನು ಈ ಇಷ್ಟು ದಿನ ಕೂಡ ಒಂದು ಥಿಂಕ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅದಾದ ಬಳಿಕ ಕೋಚ್ ಅವರು ಬರ್ತಾರೆ ಮೈಕ್ ಹಸನ್ ಅವರು ಬಂದ ಬಳಿಕ ವಿರಾಟ್ ಕೊಹ್ಲಿಗೆ ಎರಡು ನೂರನೇ ಪಂದ್ಯ ಆಡಿದ್ದಕ್ಕೆ ಕಂಗ್ರಾಚ್ಯುಲೇಷನ್ ಅನ್ನು ತಿಳಿಸ್ತಾರೆ ಅದಾದ ಬಳಿಕ ಡೆಬ್ಯೂ ಮಾಡಿದ ಹಸರಂಗ ಮತ್ತು ಭರತ್ ಅವರು ಒಂದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಆರ್ ಸಿ ಬಿ ಜರ್ಸಿ ಹಾಕಿಕೊಂಡು ಹನ್ನೊಂದರ ಬಳಗದಲ್ಲಿ ಕಾಣಿಸಿಕೊಂಡಲ್ಲ ಸೊ ಅದರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಕೇಳಿದ್ರು ಹಾಗೆಯೇ ವಿಕೆಟ್ಗಳು ತುಂಬಾ ಉರುಳ್ತಾ ಇದ್ವಿ ಸ್ವಲ್ಪ ಹೊತ್ತು ನಿಂತು ಆಡಬೇಕಾಗಿತ್ತು ಅಷ್ಟೊಂದು ಅವಸರವಿರಲಿಲ್ಲ ಹೀಗಾಗಿ ಅದಾದ ಬಳಿಕ ಆಚೆ ಇರೋ ಬಾಲ್ ಆಗಿರ್ಬೋದು ಅಥವಾ ಸ್ವಿಂಗ್ ಬಾಲನ್ನು ಟಚ್ ಮಾಡ್ತಾ ಇದ್ರೆ ಈ ತಪ್ಪನ ಏನಕ್ಕೆ ಮಾಡ್ತಾಯಿದ್ರಿ ಸೊ ಆದರೂ ಆಡಿದ್ದೀರಾ ಬಟ್ ಇದೊಂದು ಕ್ರಿಕೆಟರ್ ಅಂದರೆ ಒಂಚೂರು ಮೈಂಡಲ್ಲಿ ಇರಬೇಕು ಆಗು ಹೋಗೋಗಳನ್ನು ಗಮನಿಸ್ತಾ ಇರಬೇಕು ಅಂತ ಕೋಚ್ ಅವರು ಹೇಳ್ತಾರೆ ಒಟ್ನಲ್ಲಿ ಪಂದ್ಯವನ್ನು ಸೋತಿದ್ದೀವಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ಯಾರು ಇದ್ರ ಬಗ್ಗೆ ತಿಳಿಕೆಡ್ಸ್ಕೊಳ್ಕೊಬೇಡಿ ಸೊ ನೆಕ್ಸ್ಟ್ ಮ್ಯಾಚ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನು ಮಾಡಿ ಹಳೆದೆಲ್ಲ ಇಲ್ಲಿಗೆ ಬಿಟ್ಟಾಕಿ ಅಂತ ಹೇಳಿ ಎಲ್ಲರೂ ಚೇರ್ ಮಾಡಿ ಕೋಚ್ ಅವರು ತೆರಳುತ್ತಾರೆ